ಕೊನೆಗೂ ಅಧಿಕೃತವಾಯಿತು ಮೈತ್ರಿ ವಿಚ್ಛೇದನ ಸಚಿನ್ ಸಾರಾ ಬದುಕಿನಲ್ಲಿ ಆಗಿದ್ದಾದರೂ ಏನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಲೋಕಸಭಾ ಚುನಾವಣೆಗೂ ಮೊದಲು ಪಂಚರಾಜ್ಯಗಳ ಚುನಾವಣೆ ಅದರಲ್ಲಿ ರಾಜಸ್ಥಾನ ಕಾಂಗ್ರೆಸ್ ಕೊಂತರ ಮುಖ್ಯ ಯಾಕೆಂದ್ರೆ ಅವ್ರದೇ ಗೌರ್ಮೆಂಟ್ ಅಲ್ವಾ ಒಂದು ಕಡೆ ಅಶೋಕ್ ಗೆಹ್ಲೋಟು ಮುಖ್ಯಮಂತ್ರಿ ಇನ್ನೊಂದು ಕಡೆ ಮಾಜಿ ಉಪಮುಖ್ಯಮಂತ್ರಿ ಸಚಿನ್ ಪೈಲಟು ಇವರಿಬ್ಬರು ನಡುವೆ ಇದ್ದಂಥ ಗೊಂದಲಗಳಿಗೆಲ್ಲ ಬ್ರೇಕ್ ಹಾಕಿ ಮತ್ತೆ ಕಾಂಗ್ರೆಸ್ ಅಧಿಕಾರವನ್ನು ಗದ್ದಿಗೆಯನ್ನು ಏರಬೇಕು ಅಂತ ಒಂದು ಕಡೆ ರಾಜಸ್ಥಾನದಲ್ಲಿ ಮತ್ತೊಂದು ಕಡೆ ಬಿ ಜೆ ಸಾಕಷ್ಟು ಗೊಂದಲ ಇದೆ ವಸಂತರಾಜೆ ಅವ್ರನ್ನ ಕಡೆಗಣಿಸೋರೆ ಈ ಥರ ಸಾವಿರಾರು ಚರ್ಚೆಗಳು ಇವೆಲ್ಲದರ ನಡುವೆ ಸಚಿನ್ ಪೈಲಟ್ ಅವರ ವೈಯಕ್ತಿಕ ಬದುಕಿನ ವಿಚಾರವೊಂದು ಇದೀಗ ಅಧಿಕೃತವಾಗಿ ಹೊರಬಿದ್ದಿದೆ ಅವರು ತಮ್ಮ ಪತ್ನಿಗೆ ವಿಚ್ಛೇದನವನ್ನು ಕೊಟ್ಟಿರೋದು ಅಧಿಕೃತವಾಗಿದೆ ಇದರ ಎಷ್ಟರ ಮಟ್ಟಿಗೆ ಚುನಾವಣೆ ಸಂದರ್ಭದಲ್ಲಿ ಯಾಕಂದರೆ ಅವರು ಸಲ್ಲಿಸಿರುವಂಥ ವಿಡಿಯಟ್ನಲ್ಲಿ ಡಿವೋರ್ಸ್ ಅಂತ ಪರ್ಕೊಂಡಿದ್ದಾರೆ ವಿಚ್ಛೇದಿತ ಅಂತ ಹೀಗಾಗಿ ಅಲ್ಲಿಗೆ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಿದ್ದಂತಹ ಸಚಿನ್ ಪೈಲಟ್ ಮತ್ತು ಸಾರಾ ಅಬ್ದುಲ್ಲಾ ವಿಚ್ಛೇದನದ ಸ್ಫೋಟಕ ಮಾಹಿತಿ ಇದೀಗ ಬಹಿರಂಗವಾಗಿದೆ ಇದು ಚುನಾವಣೆ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ವಿಪಕ್ಷಗಳಿಗೆ ಆಹಾರವಾಗುತ್ತೆ ಕುಟುಂಬವನ್ನೇ ಸರಿಯಾಗಿ ನಿರ್ವಹಿಸಿದಂಥ ಸಚಿನ್ ಪೈಲಟ್ ರಾಜಸ್ಥಾನ ರಾಜ್ಯವನ್ನು ಹೇಗೆ ನಿಭಾಯಿಸ್ತಾರೆ ಯಾಕೆಂದರೆ ಅವರೇ ಫ್ಯೂಚರ್ ಸಿ ಎಮ್ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ಯಾಕೆಂದರೆ ಕಳೆದ ಬಾರಿ ಆದಂಥ ಅಗ್ರಿಮೆಂಟ್ ಪ್ರಕಾರ ಅಶೋಕ್ ಗೆಹ್ಲೋಟ್ ಬಿಟ್ಟು ಕೊಟ್ಟಿರಲಿಲ್ಲ ಈಗ ಮತ್ತೆ ಅಧಿಕಾರಕ್ಕೆ ಬಂದರೆ ಅಶೋಕ್ ಗೆಹ್ಲೋಟ್ನ ಸಚಿನ್ ಪೈಲಟ್ ರೊಚ್ಚಿಕೆತ್ರೆ ಮುಗಿದೋಯ್ತು ಹೀಗಾಗಿ ನಡೆದಿರುವ ಲೆಕ್ಕಾಚಾರದ ಪ್ರಕಾರ ಕುಟುಂಬವನ್ನು ಸರಿಯಾಗಿ ನಿರ್ವಹಿಸದ ಒಬ್ಬ ವ್ಯಕ್ತಿ ರಾಜ್ಯವನ್ನು ಹೇಗೆ ನಿರ್ವಹಿಸ್ತಾನೆ ಅನ್ನೋ ಬಟ್ಟಿಗೆ ಚರ್ಚೆ ಶುರುವಾಗಿದೆ ಯಾವುದು ವೀಕ್ಷಕರೇ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ನಿರತರಾಗಿದ್ದು ನಾಮಪತ್ರ ಸಲ್ಲಿಕೆ ವೇಳೆ ಕುತೂಹಲ ಸಂಗತಿಗಳು ಹೊರಬಿದ್ದಿದೆ ಕಾಂಗ್ರೆಸ್ ನಾಯಕ ಮತ್ತು ರಾಜಸ್ಥಾನದ ಮಾಜಿ ಉಪಮುಖ್ಯಮಂತ್ರಿ ಸಚಿನ್ ಪೈಲಟ್ ಅವರು ತಮ್ಮ ಪತ್ನಿ ಸಾರಾ ಅಬ್ದುಲ್ಲಾ ಅವರಿಗೆ ವಿಚಾರದನ್ನು ಪಡೆದಿರುವುದು ನಾಮಪತ್ರದಲ್ಲಿ ಬಹಿರಂಗವಾಗಿದೆ ಆದರೆ ಅದರಲ್ಲಿ ಡಿವೋರ್ಸ್ ಡೇಟ್ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಆದರೆ ಡಿವೋರ್ಸ್ ಆಗಿದೆ ಅನ್ನೋದು ಅಫಿಷಿಯಲ್ ಆಗಿದೆ ಸಾರಾ ಮತ್ತು ಸಚಿನ್ ದಂಪತಿ ಜನವರಿ ಹದಿನೈದು ಎರಡು ಸಾವಿರದ ನಾಲ್ಕರಂದು ವಿವಾಹ ಆಗಿದ್ದರು ಸಾರಾ ಅವರು ಜಮ್ಮು ಕಾ ಮತ್ತು ಮಾ ಕಾಶ್ಮೀರದ ಮಾಜಿ ಸಿ ಎಂ ಫಾರೂಕ್ ಅಬ್ದುಲ್ಲಾ ಅವರ ಪುತ್ರಿ ಈ ವಿವಾಹಕ್ಕೆ ಫಾರೂಕ್ ಅಬ್ದುಲ್ಲಾ ಒಪ್ಪಿರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಆ ಸಂದರ್ಭದಲ್ಲಿ ಎದ್ದಿದ್ದಂತಹ ಕೋಮು ಗಲಭೆಯಿಂದ ರಕ್ಷಿಸಿಕೊಳ್ಳೋ ಸಲುವಾಗಿ ತಮ್ಮ ಮಗಳು ಸಾರಾ ಅಬ್ದುಲ್ಲಾ ಅವ್ರನ್ನ ಯು ಕೆ ಕಳಿಸಿದ್ರು ಓದಲಿ ಅಂತ ಅಲ್ಲಿ ಯು ಕೆ ಅಲ್ಲಿ ಓದ್ತಿದ್ದಂಥ ಸಚಿನ್ ಪೈಲಟ್ ಎಮ್ ಬಿ ಎ ಓದ್ತಾಯಿದ್ರು ಇಬ್ಬರ ನಡುವೆ ಗೆಳೆತನವಾಗಿ ಅದು ಪ್ರೀತಿಗೆ ತಿರುಗಿ ಇಬ್ಬರು ವಿವಾಹವಾಗಿದ್ದರು ಫಾರೂಕ್ ಅಬ್ದುಲ್ಲಾ ಒಪ್ಪಿರಲಿಲ್ಲ ಅರೆ ಸಚಿನ್ ಪೈಲಟ್ ಅವ್ರ ಫ್ಯಾಮಿಲಿ ಕೊಡೆಗೆ ಒಪ್ಕೊಂಡು ಇಬ್ಬರು ಮದುವೆ ಕೂಡ ಆಗಿದ್ರು ಸಚಿನ್ ಸಾರಾ ಲಂಡನ್ನಲ್ಲಿ ಆಗಿದ್ರು ಇಷ್ಟಾದರೂ ಕೂಡ ಅವರು ಹೆಚ್ಚು ವರ್ಷ ಜೊತೆಯಲ್ಲಿ ಬದುಕಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಮದುವೆ ಆಗಿದ್ದರು ಸುಮಾರು ವರ್ಷಗಳ ನಂತರ ಇದೀಗ ಅವರ ವಿಚ್ಛೇದನದ ಬಗ್ಗೆ ಎದ್ದಿದ್ದಂಥ ವಿವಾದಕ್ಕೆ ಅಧಿಕೃತವಾಗಿ ತಿಳಿದು ಬಂದಿದೆ ಸಚಿನ್ ಪೈಲಟ್ ಟೋಂಕ್ ಅಸೆಂಬ್ಲಿ ಸ್ಥಾನದಿಂದ ನಾಮಪತ್ರ ಸಲ್ಲಿಸಿದರು ಅವರು ಚುನಾವಣಾ ಅಫಿಡೇವಿಟ್ನಲ್ಲಿ ಸ ಸಂಗಾತಿಯ ವಿವರಗಳಿಗಾಗಿ ಇರುವ ಕಾಲಂನಲ್ಲಿ ವಿಚ್ಛೇದಿತ ಅಂತ ಬರ್ಕೊಂಡಿದ್ದಾರೆ ಈ ದಂಪತಿಗೆ ಆರಾನ್ ಮತ್ತು ವೆಹಾನ್ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ ಕಾಂಗ್ರೆಸ್ ನಾಯಕರು ಚುನಾವಣಾ ಅಫಿಡೇವಿಟ್ನಲ್ಲಿ ತಮ್ಮ ಇಬ್ಬರು ಪುತ್ರರು ಅವಲಂಬಿತರು ಎಂದು ಉಲ್ಲೇಖಿಸಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಪೈಲಟ್ ಸಂಪತ್ತಿನಲ್ಲಿ ಗಣನೀಯ ಏರಿಕೆಯಾಗಿದೆ ಎಂಬುದು ಅಫಿಡೆವಿಟ್ನಲ್ಲಿ ತಿಳಿದು ಬಂದಿದೆ ಎರಡು ಸಾವಿರದ ಅವರ ಅವರು ಒಟ್ಟು ಆಸ್ತಿ ಮೂರು ಪಾಯಿಂಟ್ ಎಂಟು ಕೋಟಿ ಇತ್ತು ಈಗ ಅದು ಏಳು ಪಾಯಿಂಟ್ ಐದು ಕೋಟಿ ಆಗಿರೋದು ಬಹಿರಂಗಗೊಂಡಿದೆ ಒಟ್ನಲ್ಲಿ ಸಚಿನ್ ಮತ್ತು ಸಾರಾ ಅಬ್ದುಲ್ಲಾ ನಡುವಿನ ವಿವಾಹದ ಮೈತ್ರಿ ಏನು ಲೈಫ್ ಟೈಮ್ ಮೈತ್ರಿ ವಿಚ್ಛೇದನ ಆಗಿದೆ ಅನ್ನೋದು ಅಧಿಕೃತ ಮಾಹಿತಿ ಅವರೇ ಸಲ್ಲಿಸಿರುವ ನಾಮಪತ್ರದಿಂದ ಹೀಗಾಗಿ ರಾಜಸ್ಥಾನದಲ್ಲಿ ಶುರುವಾಗಿರುವಂಥದ್ದು ಒಬ್ಬ ಜನಪ್ರತಿನಿಧಿ ಕುಟುಂಬವನ್ನೇ ಸರಿಯಾಗಿ ನಿಭಾಯಿಸೋಕ್ಕಾಗಲ್ಲ ಇನ್ನು ರಾಜ್ಯವನ್ನು ಹೇಗೆ ತನ್ನ ನಂಬಿದ ಜನರನ್ನು ಹೇಗೆ ನಿಭಾಯಿಸ್ತಾರೆ ಅಂತ ಎಸ್ ವೀಕ್ಷಕರೇ ಸಚಿನ್ ಪೈಲಟ್ ರಾಜಸ್ಥಾನದ ಚುನಾವಣೆ ಅಶೋಕ್ ಗೆಹ್ಲೋಟ್ ಪಂಚರಾಜ್ಯ ಚುನಾವಣೆ ಐದು ಛತ್ತೀಸ್ಗಢ ಮಧ್ಯಪ್ರದೇಶ ರಾಜಸ್ಥಾನ ತೆಲಂಗಾಣ ಮಿಜೋರಾಂ ಯಾವ ಪಕ್ಷಕ್ಕೆ ಒಲಿಯುತ್ತೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು